ಶ್ರೇಷ್ಠ ಅಡಿಕೆ ಸಮ್ಮೋಹಕ ಸ್ವಾದ ನೈಸರ್ಗಿಕ ಮಸಾಲೆಗಳಿಂದ ತಯಾರಿಸಲಾದ ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಟಿ ಮಂಜುನಾಥ್ ಇಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ತಾಲೂಕಿನ 5,000 ಅಧಿಕ ಜನಕ್ಕೆ ಉದ್ಯೋಗ ಸೃಷ್ಟಿಯ ಸಂಕಲ್ಪವನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಹೊಸದುರ್ಗ ನಿರ್ಮಾಣ ಮಾಡುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಕೊಟ್ಟ ಭರವಸೆಯನ್ನ ಈಡೇರಿಸದಿದ್ದರೆ ಮತ್ತೆಂದೂ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲವೆಂದು ಶಪಥವನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಭಾಗಿಯಾಗಿದ್ದ ಬೆಂಬಲಿಗರು ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ ಟಿ ಮಂಜುನಾಥ್ ಸರಿ, ನಿಮ್ಮ ತಾಲೂಕಿನ ಒಡವರು ನಿರ್ಗಮಿಕರು ಉದ್ಯೋಗ ಅರ್ಜಿ ಕೊಲೆಗಳಾಗಿತ್ತು. 20 ವರ್ಷಗಳಿಂದ ಎಂಜಿಒದಲ್ಲಿ ನೆಚ್ಚಿದೆ. 25-30 ಜನ ಇವತ್ತು ಉದ್ಯೋಗ ಅರ್ಜಿ ಬೆಂಗಳೂರು ಹೋಗಿದ್ದಾರೆ. ಅಟ್ಲೀಸ್ಟ್ ಅವರು ಅವರೇ ಕಷ್ಟ ಬರ್ತೇನೆ ತನಿಖೆ ಅರ್ಜಿನ ಅವರು ಪೂರ್ತಿ ಅವರ ಕಷ್ಟ ಭಾಗಿಯಾಗಿದ್ದಲ್ಲ ನಿಮ್ಮ ಸಿಂಡು ಅವರ ಪ್ರಸ್ತಕ್ಕೆ ನಕ್ಕತ್ತೆ ಏನು ಅನಿವಾರ್ಯವಾಗಿ ಉದ್ಯೋಗ ಕಲ್ಪಿಸ್ಬೇಕು ಅಂತಕ್ಕೂ ಅದನ್ನು ಆ ಉದ್ಯೋಗ ಕೊಡೋದ್ರ ಮೂಲಕ ಅವ್ರ ಕಷ್ಟದಲ್ಲಿ ಅವು ಸಹ ಭಾಗಿಯಾಗಬೇಕು ಅನ್ಕೊಂಡು ಹೋಗಿ ಈ ರಾಜ್ಯ ಪ್ರವೇಶ ಹೋಗಿ. ಈಗ ನಿಮ್ಮಿಂದ ಹಾಗೆ ಮಾಡಿದ್ದೀರಿ, ನಿಮಗೆ ಫೈನಾನ್ಸ್ ಏನಂತಂದರೆ ತರ್ತೇನು. ನನಗೆ ಯಾವುದು ಫೈನಾನ್ಸ್ ಬರ್ತಿಲ್ಲ. ನಮ್ಮ ತಾಲೂಕಿನ ಜನ ಏನು ಇಚ್ಛೆ ಪಡ್ಕೊಳ್ಳಿ, ಮೊದಲಿಂದಲೂ ನಮ್ಮ ತಾಲೂಕು ವ್ಯಕ್ತಿಗತ ಯಾರು ಒಳ್ಳೇದು ಮಾಡ್ತಾರೆ ಅವರನ್ನೇ ಬೆಂಬಲಿಸ್ತಕ್ಕಂಥದ್ದು ಮೊದಲಿಂದಲೂ ನೋಡಿದ್ದೀವಿ. ಈಗಾಗಲೇ ನಾನೇ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇವತ್ತು ನಾನು ಆ ಜನತೆಗೋಸ್ಕರ ಇಲ್ಲಿ ನನ್ನ ಜೀವನ ಒಡಪಾಗಿರೋಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಏನು ಭರವಸೆ ಇಟ್ಕೊಂಡಿದ್ದೆ ನಾನು ಕಳೆದ ಇನ್ನು 5 ವರ್ಷದೊಳಗೆ ನಾನು ಇವತ್ತೇನು ಚುನಾವಣಾ ಪ್ರವೇಶ ಮಾಡ್ತಿದ್ದೀನೋ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀನೋ ಆ ಉದ್ದೇಶ ಈಡೇರಿದರೆ ಮಾತ್ರ ಉದ್ದೇಶದಲ್ಲಿ ಚುನಾವಣೆ ಸ್ಪರ್ಧಿಸ್ತೀನಿ. ಇಲ್ಲ ಅದನ್ನು ಯಾವ ಕಾರಣಕ್ಕೂ ಕೊಡ್ತೀನಿ. ನಾನು 5,000 ಜನಕ್ಕಾರ ಉದ್ಯೋಗ ಕೊಟ್ಟು ಅವ್ರು ಕಷ್ಟ ತಪ್ಪೋಕ್ಕೆ ಅಟ್ಲೀಸ್ಟ್ ನನ್ನ ಕೈಲಿ ಆಗ್ಬಿಟ್ಟೀನಿ. ನಾನೆಲ್ಲ ನಿಗಾ ನಿವೇಶನ ಇದ್ದವರು, ನಾನು ದೇವರಲ್ಲ. ಅಟ್ಲೀಸ್ಟು ಅವ್ರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿ ಎಲ್ಲ ಸಮಾಜದ ಏಳಿಗೆಗಾಗಿ ಎಲ್ಲ ಸಮಾಜದ ಬಡವರ ಏಳಿಗೆಗಾಗಿ ನಾನು ಅವ್ರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮತ ಹೇಳ್ತೀನಿ. ಮತದಾರರಿಗೆ ಏನು ಕರೆಕ್ಟ್ ಎಲ್ಲ ನಮ್ಮ ಆತ್ಮೀಯ 20 ದಿನದಿಂದ ತಾಲೂಕಿನಾದ್ಯಂತ ಆಗಿರ್ತಿರ್ತಕ್ಕಂಥ ನನ್ನ ಎಲ್ಲ ಮಿತ್ರರು, ಹಿರಿಯರು, ಮಹಿಳೆಯರು, ಮಾತೆಯರು ಅವರೆಲ್ಲರ ಪ್ರೀತಿ ಇವತ್ತು ನಾನು ನೋಡಿದರೆ ನಾನು ಏನು ಮಾತಾಡಬೇಕು ಅಂತಾರೆ ಗೊತ್ತಾಗ್ತಾ ಇಲ್ಲ. ಆ ಪ್ರೀತಿ ನಾನು ಕಳೆದ 1.5-2 ವರ್ಷದಿಂದ ಮಾಡಿದಂಥ ಅವ್ರ ಮೇಲೆ ಇಟ್ಟಂಥ ಭರವಸೆನ ಇವತ್ತು ಅವ್ರನ್ನ ನನ್ನನ್ನು ತೋರ್ತಿದ್ದಾರೆ. ಅವರು ಇದೇ ಥರ ತಮ್ಮ ತಮ್ಮ ಗ್ರಾಮಗಳನ್ನೇ ಎಲ್ಲರಿಗೂ ಮನವೊಲಿಸೋದ್ರ ಮೂಲಕ ನನಗೆ ಮತ ಹಾಕ್ಸಿ ನನ್ನನ್ನು ಗೆಲ್ಲಿಸ್ಲಿ. ನಾನು ಕೊಟ್ಟಂಥ ಭರವಸೆನ ನಾನು ಈಡೇರ್ತೇ ಈಡೇರ್ತೀನಿ. ಇದರಲ್ಲಿ ನಾನೇನು ಉದ್ಯೋಗ ಮಾಡೋಕ್ಕೆ ಬಂದಿಲ್ಲ, ನನ್ನ ಉದ್ಯೋಗ ನನಗೈತೆ. ಅದ್ರ ಜೊತೆಗೆ ಬರೋ ಕಷ್ಟಕ್ಕೆ ನಾನು ದಾರಿ ದೀಪ ಆಗಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾನು ಯಾವ ಕಾರಣಕ್ಕೂ ಸ್ಪರ್ಶಿಸಲ್ಲ. ಜಿವಿ ಟಿವಿ ನಿಮ್ಮ ಧ್ವನಿ.
ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.